ವಿದ್ಯಾರ್ಥಿಗಳಿಗೆ ನಮಸ್ಕಾರ, ವೆಲ್ಕಮ್ ಟು ಇಜು ಸುಮಿತ್. ಈ ಒಂದು ವಿಡಿಯೋಲಿ ನಿಮಗೆ ನಾವು ಜೆಇ ಮೀನ್ಸ್ ಓಕೆ ಫಸ್ಟ್ ಆಫ್ 10th ಎಕ್ಸಾಮ್ ಇಟ್ಟಿದ್ರಲ್ಲ 16th ಏಪ್ರಿಲಿಂದ, ಅದಕ್ಕೆ ಸ್ವಲ್ಪ ಡೇಟ್ ಮತ್ತೆ ಚೇಂಜ್ ಮಾಡಿದ್ದಾರೆ. ಇದು ಇಂಪ್ಯಾಕ್ಟ್ ನಮ್ಮ ಫೈನಲ್ ಎಕ್ಸಾಮ್ ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮಲ್ಲಿ ಬೀಳುತ್ತೆ ಅಂತ ಇಲ್ಲ ಅಂತ ನೋಡೋಣ. ಸೊ ನೋಡಿ, ಇಲ್ಲಿ ಫಸ್ಟ್ ಆಫ್ ಆಲು ಇಲ್ಲಿ ನಿಮ್ಮದು ಇಲ್ಲಿ ನಿಮ್ದು ಏನೆಲ್ಲ ಇಲ್ಲಿ ಮೆನ್ಷನ್ ಇದ್ದಾವೆ, ಇದು ಜೆಇ ಮೀನ್ಸ್ ಇದೆ ಇಲ್ಲಿ ನೋಡಿ, 24th, 24th, 25th, 29th. ಇಲ್ಲಿ ನಿಮ್ದು ಜೆಇ ಅನ್ನು ಚೇಂಜ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿದಾಗ ಎಮ್ ಎಸ್ ಸಿ ಓವರ್ ಹಿಯರ್, ಈ ಕಡೆ ನೋಡಿ, ಇಲ್ಲಿ ನಿಮ್ದು ಫೈನಲ್ ಎಕ್ಸಾಮ್ ಇದೆ, ಇಲ್ಲಿ ನಿಮ್ದು ಫೈನಲ್ ಎಕ್ಸಾಮ್ ಡೇಟ್ಸ್ ಇದಾವೆ ನೋಡಿ. ಇಲ್ಲಿ ನಿಮಗೆ ಗ್ಯಾಪ್ ಇದೆ ಓಕೆ. ಇಲ್ಲಿ ನಾನು ಒಂದು ಟೈಮ್ ಶಿಫ್ಟ್ ಅಂತ ಮಾಡಿದ್ದೇನೆ, 21-4 ತನಕ. ಫಸ್ಟ್ ನಿಮಗೆ ಫಸ್ಟ್ 21st ಏಪ್ರಿಲ್ಗೆ ಯಾವುದೇ ಎಕ್ಸಾಮ್ ಇಲ್ಲ ಎಲ್ಲೂ ಕೂಡ, ಅದಕ್ಕೆ ಅಲ್ಲಿ ನಿಮಗೆ ಏನು ಚೇಂಜಸ್ ಕಾಣಿಸ್ತಿಲ್ಲ ಓಕೆ. ಅಂದರೆ ಅಲ್ಲಿ ಜೆಇ ಇಟ್ಬಿಟ್ಟಿದ್ದಾರೆ, 22nd ಗ್ಯಾಪ್ ಕೊಟ್ಟಿದ್ದಾರೆ, 23rd. ಎಲ್ಲಿ ನಮಗೆ ಗ್ಯಾಪ್ ಕೊಟ್ಟಿದ್ದಾರೆ ಅಲ್ಲೇ ಜೆಇ ಎಕ್ಸಾಮ್ ಇದೆ. ಈ ಲೆಕ್ಕಿಲ್ಲ ಯಾವುದೇ ಪೋಸ್ಟ್ಪೋನ್ ಆಗುವಂಥ ಪಾಸಿಬಿಲಿಟೀಸ್ ಇಲ್ಲ ಓಕೆ. ಫಸ್ಟ್ ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮ್ ಯಾವುದೇ ರೀತಿ ಪೋಸ್ಟ್ಪೋನ್ ಆಗುವಂಥ ಪಾಸಿಬಿಲಿಟಿ ಇಲ್ಲ. ಈ ರೀತಿ ಒಂದು ಶೆಡ್ಯೂಲ್ ನಡೀಬಹುದು ನಿಮ್ಮದು. ಎಲ್ಲಿ ನಿಮಗೆ ಗ್ಯಾಪ್ ಇದೆ ನೋಡಿ, ಬೇಸಿಕಲಿ ನೋಡಿ 22ಗೆ ಗ್ಯಾಪ್ ಇದೆ, ಎಲ್ಲಿ ನೋಡ್ಬೋದು 22ಗೆ ಗ್ಯಾಪ್ ಇದೆ. ಅಲ್ಲಿ 23ಗೆ ಮ್ಯಾಕ್ಸ್ ಇದೆ, 24, 25ಗೆ ಮತ್ತೆ ಜೆಇ ಇಟ್ಟಿದ್ದಾರೆ, 26ಗೆ ಕೆಮಿಸ್ಟ್ರಿ ಎಕ್ಸಾಮ್ ಇದೆ, 27ಗೆ ಗ್ಯಾಪ್ ಕೊಟ್ಟಿದ್ದಾರೆ, 20 ಇಯರ್ಸ್ಗೆ ಕನ್ನಡ ಎಕ್ಸಾಮ್ ಇದೆ ನಮ್ಮದು. ಇಲ್ಲಿ 29th ಜೆಇ ಇದೆ, 30, 30, 30 ಮತ್ತು 1ಗೆ ಮತ್ತೆ ಗ್ಯಾಪ್ ಇದೆ, 2 ಡೇಟಿಗೆ ಬಯಾಲಜಿ ಐತಿ, 3 ಡೇಟಿಗೆ ಲಾಸ್ಟ್ ಅಟೆಂಪ್ಟ್, ದಟ್ ಈಸ್ 4th ಮೇಗೆ ಇರುತ್ತೆ, 4th ಮೇಗೆ ಉಳಿತೆ. ಸೊ ಇದರಿಂದ ಏನು ತಿಳ್ಕೊಬೋದಪ್ಪ ನಾವು ಅಂದರೆ, ಸೊ ಇಫ್ ಈಗ ನಮ್ಮ ಎಜುಕೇಷನ್ ಮಿನಿಸ್ಟರ್ ಮೇಲೆ ಡಿಪೆಂಡ್ ಇರುತ್ತೆ, ನಮ್ಮದು ಕರ್ನಾಟಕ ಬೋರ್ಡ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಇಫ್ ದೇ ವಾಂಟ್ ದೇ ಕ್ಯಾನ್ ಪೋಸ್ಟ್ಪೋನ್ ದ ಎಕ್ಸಾಮ್, ಅವ್ರು ಬೇಕಂದ್ರೆ ಪೋಸ್ಟ್ಪೋನ್ ಮಾಡ್ಬೋದು ಎಕ್ಸಾಮು. ಆ್ಯಂಡ್ ದೇ ಕ್ಯಾನ್ ಶಿಫ್ಟ್ ದ ಎಕ್ಸಾಮ್ ಆಫ್ಟರ್ ದ 4th ಆಫ್ ಮೇ. ಆಫ್ಟರ್ ದ 4th ಆಫ್ ಮೇ ಮೇನ್ವೇ ಮುಂದೆ ಅವರು ಎಕ್ಸಾಮನ್ನು ಇಡುವಂತ ಟ್ರೈ ಮಾಡಬೇಕು. ಯಾಕಂದರೆ ಸ್ಟೂಡೆಂಟ್ಸ್ಗೆ ಭಾಳ ಕಠಿಣ ಆಗುತ್ತೆ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಜನರು ಜೆಇ ಬರೀತಿರ್ತಾರೆ. ಈ ರೀತಿ ನೀವು ಶಿಫ್ಟ್ ಅಲ್ಲಿ ನಿಮಗೆ ಎಲ್ಲಿ ಇದು ಇದೆ ಅಂದರೆ ಅಲ್ಲಿ ಜೆಇ ಇಟ್ಟಿದ್ದಾರೆ, ಹೇಗೆ ಸ್ಟೂಡೆಂಟ್ ಪ್ರಿಪ್ರೇಷನ್ ಮಾಡಬೇಕಂತ. ಇಟ್ಸ್ ಮೈ ಹ್ಯಾಂಬಲ್ ರಿಕ್ವೆಸ್ಟ್ ಟು ಎಜುಕೇಷನ್ ಮಿನಿಸ್ಟರ್. ಇವತ್ತು ನಾನು ಒಂದು ಟ್ವೀಟ್ ಕೂಡ ಮಾಡಿ ಅವರಿಗೆ ಮೆಸೇಜ್ ಕೊಡ್ತಿದ್ದೇನೆ. ಸೊ ಇವತ್ತು ನಿಮ್ಗೆ ಪೋಸ್ಟ್ಪೋನ್ ಆಗಬೇಕಾಗುತ್ತೆ ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮು. ಈ ರೀತಿ ನಿಮ್ಗೆ ಗ್ಯಾಪ್ ಫೈನಲ್ ಎಕ್ಸಾಮ್ ಇಟ್ಟಿದ್ದಾರೆ, ಇಟ್ ವಿಲ್ ಬಿ ಹ್ಯೂಜ್ ಬರ್ಡನ್ ಫಾರ್ ದ ಸ್ಟೂಡೆಂಟ್ಸ್ ಓಕೆ. ನಿಮಗೋಸ್ಕರ ನಾನು ಇವತ್ತು ನಾನು ಎಜುಕೇಷನ್ ಮಿನಿಸ್ಟ್ರಿಗೆ ಈ ಟ್ವೀಟ್ ಮಾಡ್ತಿದ್ದೇನೆ. ಅದೇ ರೀತಿ ಸೆಕೆಂಡ್ ಪಿ ಯು ಸಿ ಸ್ಕೋರ್ ಬುಷರ್ ಸೀರೀಸ್ ನೀವು ಬೇಕಂದ್ರೆ ಜಾಯ್ನ್ ಆಗ್ಬೋದು. ಜಸ್ಟ್ 199 ಪ್ರೈಸ್ ಇದೆ. ಇಲ್ಲಿ ನಿಮಗೆ ಆಲ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಆಲ್ ಇಂಪಾರ್ಟೆಂಟ್ ಡೆರಿವೇಷನ್ಸ್, ಆಲ್ ಇಂಪಾರ್ಟೆಂಟ್ ಡೈಗ್ರಾಮ್ಸ್, ಆಲ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನು ನೀಡ್ತಿರ್ತೇನೆ. ಮತ್ತು ಇಲ್ಲಿ 150 ಲೈಕ್ಸ್ ಇವತ್ತು ಟಾರ್ಗೆಟ್ ಇರೋಣ. ಇನ್ನೂ ಈ ಒಂದು ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಂತ ಈ ಒಂದು ವಿಡಿಯೋ ಎಂಡ್ ಕೊಡ್ತೇನೆ. ಎಲ್ಲರಿಗೆ ಧನ್ಯವಾದಗಳು.